ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸಪೋರ್ಟ್ ಎಜುಕೇಟ್ ಕನ್ನಡ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅಜೂಮ್ ಇನ್ ಮೆಥಡ್ ಬಗ್ಗೆ ನೋಡ್ತಾ ಇದ್ದೇವೆ. ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ಡೈರೆಕ್ಟ್ ಮೆಥಡ್ ಬಗ್ಗೆ ಮಾತಾಡಿದ್ದೇವೆ. ಓಕೆ, ಅಜೂಮ್ ಇನ್ ಮೆಥಡ್ನಲ್ಲಿ ಬರುವಂಥದ್ದು, ಸಾರಿ, ಅರ್ಥಮೆಟಿಕ್ ಮೀನ್ನಲ್ಲಿ ಬರುವಂಥದ್ದು ಡೈರೆಕ್ಟ್ ಮೆಥಡ, ಮತ್ತು ಅಜೂಮ್ ಇನ್ ಮೆಥಡ, ಮತ್ತು ಸ್ಟೆಪ್ ಡಿವಿಷನ್ ಮೆಥಡ್, ಮೂರು ಮೆಥಡ್ಗಳು ಬರ್ತವೆ. ಆಲ್ರೆಡಿ ಒಂದು ಮೆಥಡ್ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಇದು ಸೆಕೆಂಡ್ ಮೆಥಡು, ಅಜೂಮ್ ಇನ್ ಮೆಥಡ್. ಈ ಅಜೂಮ್ ಇನ್ ಮೆಥಡ್ ಏನಪ್ಪ ಅಂದರೆ, ಅಜೂಮ್ ಇನ್ ಮೆಥಡ್ ಅಂದರೆ ಏನಂದರೆ, ಅಜೂಮ್ ಎನಿ ಒನ್ ನಂಬರ್ ಆ್ಯಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಅಜೂಮ್ ಮೀನ್ ಅಂತ ಹೇಳ್ತಾರೆ. ಸ್ಟೆಪ್ ಒನ್, ನೀವು ಏನು ಮಾಡಬೇಕಂದ್ರೆ ಅಜೂಮ್ ಮಾಡಬೇಕು ನಂಬರ್ನ. ಓಕೆ, ನೆಕ್ಸ್ಟ್ ಸ್ಟೆಪ್ ಟೂನಲ್ಲಿ ಇದರ ಅರ್ಥ ಏನಪ್ಪ ಅಂದರೆ, ನೀವು ಯಾವುದಾದ್ರೂ ಒಂದು ನಂಬರ್ನ ಅಜೂಮ್ ಮಾಡಬೇಕು. ಎಕ್ಸ್ ಸೀರೀಸ್ನಲ್ಲಿ ಬರುವಂಥದ್ದು ಯಾವುದಾದ್ರೂ ಒಂದು ನಂಬರ್ನ ಅಜೂಮ್ ಮಾಡಬೇಕು ಅಷ್ಟೇ. ಓಕೆ, ಒಂದು ಪ್ರಾಬ್ಲಮ್ ನೋಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಅರ್ಥ ಆಯ್ತದೆ. ನೆಕ್ಸ್ಟ್ ಸ್ಟೆಪ್ ಟೂನಲ್ಲಿ ಡಿವಿಷನ್ ಫ್ರಮ್ ಅಜೂಮ್ ಮೀನ್ ಡಿವಿಷನ್. ಡಿವಿಷನ್ ಅರ್ಥ ಏನಪ್ಪ ಅಂದರೆ, ಡಿವಿಷನ್ ವೆನ್ ಎ ಪರ್ಟಿಕಲ್ ಫಾರ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ಆಲ್ ದ ಅಬ್ಸರ್ವೇಷನ್ಸ್ ಆಫ್ ದ ಸಿರೀಸ್. ಓಕೆ, ಯಾವಾಗ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಏನು ಸಿರೀಸ್ನಲ್ಲಿ ಬರುವಂಥದ್ದು ಒಂದು ಅಂಕಿನ ನಾವು ಏನು ಮಾಡ್ತೀವಿ ಅಂದರೆ ಅಸ್ಯೂಮ್ ಮಾಡ್ತೀವಿ ನೋಡ್ರಿ, ಅದಕ್ಕೆ ಅದ್ರ ಒಳಗೆ ನಾವೇನು ಕಳಿತೀವಿ ನೋಡ್ರಿ, ಸೊ ಕಳೆದ್ರಕ್ಕೆ ಏನಂತಾರೆ ಅಂದರೆ ಡಿವಿಯೇಷನ್ ಅಂತ ಕರೀತಾರೆ. ಸೊ ನೀವು ಇವಾಗ ನೋಡ್ಬೋದು, ಈಗ ಇಂಡಿವಿಜುವಲ್ ಸಿರೀಸ್ ಅವ ನೋಡ್ರಿ, ಮೊದಲು ಇಂಡಿವಿಜುವಲ್ ಸಿರೀಸ್ ಯಾವ ರೀತಿ ಅಂದರೆ ಡೈರೆಕ್ಟ್ ಮೆಥಡ್ನಲ್ಲಿ ಎಕ್ಸ್ ಸಿರೀಸ್ನ ಕೊಟ್ಟಿರ್ತಾರೆ. ಸೊ ಎಕ್ಸ್ ಸಿರೀಸ್ನ ನಾವು ಟೋಟಲ್ ಮಾಡ್ಕೋತಿದ್ದೆವು, ಟೋಟಲ್ ಮಾಡ್ಕೊಂಡು ಸೂತ್ರ ಅಪ್ಲೈ ಮಾಡ್ತಿದ್ವಿ, ಏನು ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಡಿವೈಡೆಡ್ ಬೈ ಎನ್ ಅಂತ. ಓಕೆ, ಎನ್ ಅಂದರೆ ನಂಬರ್ ಆಫ್ ಸಿರೀಸ್ನ ಎಷ್ಟು ಅಷ್ಟು ಇಡ್ತಿದ್ದೆವು, ಸಿಗ್ಮಾ ಎಫ್ ಟೋಟಲ್ ಎಷ್ಟು ಮಾಡ್ಕೊಂಡಿದ್ದೆವು ಅಷ್ಟು ಇಟ್ಕೊಂಡು, ಸೊ ಆನ್ಸರ್ ನಾವು ತರ್ತಿದ್ದೆವು. ಓಕೆ, ಸೊ ಇಲ್ಲಿ ಹಾಗಿಲ್ಲ, ಎಕ್ಸ್ ಸಿರೀಸ್ನಲ್ಲಿ ನೀವು ಏನು ಮಾಡಬೇಕಂದ್ರೆ, ಎಕ್ಸ್ ಸಿರೀಸ್ ಕೊಟ್ಟಿರ್ತಾರೆ, ಇದರಲ್ಲಿ ನೀವು ಯಾವುದಾದ್ರೂ ಒಂದು ನಂಬರ್ನ ಸ್ಟೆಪ್ ಅನ್ನು ಅಸ್ಯೂಮ್ ಮಾಡ್ಕೋಬೇಕು. ಓಕೆ, ಸ್ಟೆಪ್ ಟೂದಾಗ ಏನು ಮಾಡಬೇಕಂದ್ರೆ, ನೀವು ಆ ನಂಬರ್ನ ಡಿವಿಯೇಷನ್ ಮೈನಸ್ ಮಾಡಬೇಕು. ಓಕೆ, ಆ ನಂಬರ್ನ ಮೈನಸ್ ಮಾಡಬೇಕು, ಇದು ಅಸ್ಯೂಮ್ ಏನು ಅಂತ. ನಾವು ನಂಬರ್ನ ಇಟ್ಕೊಂಡಿದ್ದೇವೆ, ಟೂ ಇಟ್ಕೊಂಡಿದ್ದೇವೆ. ಓಕೆ, ನೀವು ತ್ರೀನು ಇಟ್ಕೋಬೋದು, ಒನ್ ಇಟ್ಕೋಬೋದು, ಫೈವ್ನು ಇಟ್ಕೋಬೋದು, ಫೋರ್ನು ಇಟ್ಕೋಬೋದು. ಓಕೆ, ಇದರಾಗ ಎಕ್ಸ್ ಮೈನಸ್ ಎ ಮಾಡ್ಕೋಬೇಕು. ಎಕ್ಸ್ ಸೀರೀಸ್ನಲ್ಲಿ ಕೊಟ್ಟಿರುವಂಥದ್ದು ಯಾವುದು ಅಂಕಿ ನೋಡ್ಕೋಬೇಕು, ಎಕ್ಸ್ ಯಾವುದಿದೆ, ಸೊ ತ್ರೀ ಇದೆ. ಎ ಅಂದರೆ ಅಸ್ಯೂಮ್, ಅಸ್ಯೂಮ್ ಮೀನ್ ಅಂಕಿ ನಾವು ಯಾವ್ದು ಮಾಡ್ಕೊಂಡಿದ್ದೇವೋ ಅದು ನೋಡ್ಕೋಬೇಕು. ಸೊ ಟೂ ಇದೆ ಅಲ್ಲ, ಸೊ ಟೂ, ತ್ರೀ ಮೈನಸ್ ಟೂ ಮಾಡಿದ್ರೆ ಒನ್ ಬರ್ತದೆ, ರೈಟ. ನೆಕ್ಸ್ಟ್ ಟೂ ಮೈನಸ್ ಟೂ ಮಾಡಿದ್ರೆ ಝೀರೋ ಬರ್ತದೆ, ಅರ್ಧ ಆಯ್ತು ಅಂತ ಕೊಡ್ತೀನಿ. ಓಕೆ, ಒನ್ ಮೈನಸ್ ಟೂ ಮಾಡಿದ್ರೆ ಮೈನಸ್ ಒನ್ ಬರ್ತದೆ. ಓಕೆ, ಫೈವ್ ಮೈನಸ್ ಟೂ ಮಾಡಿದ್ರೆ ತ್ರೀ ಬರ್ತದೆ. ಓಕೆ, ಫೋರ್ ಮೈನಸ್ ಟೂ ಮಾಡಿದ್ರೆ ಟೂ ಬರ್ತದೆ. ಓಕೆ, ಸೊ ಏನಂದರೆ ಇದು ಬರೋವಂಥದ್ದು ಸಿಗ್ಮಾ ಎಕ್ಸ್ ಮೈನಸ್ ಎ ಆನ್ಸರ್, ಇದು ಫೈವ್ ಬರೋವಂಥದ್ದು. ಓಕೆ, ಇದು ಪ್ಲಸ್ ಒನ್ ಮೈನಸ್ ಒನ್ ಆ್ಯಂಡ್ ತ್ರೀ ಟೂ, ಪ್ಲಸ್ ಒಳಗೆ ಸೊ ಮೈನಸ್ ಕಾದ್ರೆ ಸೊ ಇದು ಸೊನ್ನೆ ಆಗಿಬಿಡುತ್ತೋ, ಆ್ಯಂಡ್ ತ್ರೀ ಪ್ಲಸ್ ಟೂ ಮಾಡಿದ್ರೆ ಸೊ ಫೈವ್ ಬಂದ್ಬಿಡ್ತು. ಓಕೆ, ನೆಕ್ಸ್ಟ್ ಇವಾಗ ಸೂತ್ರ ಏನು ಅಪ್ಲೈ ಆಯ್ತದಪ್ಪ ಅಂದರೆ, ಇಂಡಿವಿಜುವಲ್ ಸಿರೀಸ್ನಲ್ಲಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎನ್. ಓಕೆ, ಟೂ, ಎ ಅಂದ್ರೆ ಅಸ್ಯೂಮ್ ಮೀನ್, ಅಸ್ಯೂಮ್ ಮೀನ್ ಯಾವುದಿದೆ ಅಲ್ಲಿ, ಟೂ ನಾವು ಅಸ್ಯೂಮ್ ಮಾಡಿದ್ದೇವೆ. ನೀವು ಇಲ್ಲಿ ತ್ರೀನು ಅಸ್ಯೂಮ್ ಮಾಡ್ಬೋದು, ಫೋರ್ನು ಅಸ್ಯೂಮ್ ಮಾಡ್ಬೋದು, ಫೈವ್ನು ಅಸ್ಯೂಮ್ ಮಾಡ್ಬೋದು, ರೈಟ. ಸೊ ಟೂನ ಅಸ್ಯೂಮ್ ಮಾಡಿದ್ದೇವೆ, ಅದರಿಂದ ನಾವು ಟೂ ಇಟ್ಕೋತಿದ್ದೆವು. ಸೊ ಎಕ್ಸ್ ಮೈನಸ್ ಎ ಇದು ಎಷ್ಟು ಬಂದಿದೆ, ಆನ್ಸರ ಫೈವ್ ಬಂದಿದೆ. ಸೊ ಫೈವ್ ಇಡ್ಬೇಕು ಆ್ಯಸ್ ಇಟ್ ಈಸ್. ಡಿವೈಡೆಡ್ ಬೈ ಎನ್, ಎನ್ ಅಂದ್ರೆ ನಂಬರ್ ಆಫ್ ಸಿರೀಸ್. ಸೊ ನಂಬರ್ ಆಫ್ ಸಿರೀಸ್ ಎಷ್ಟಿವೆ ನೋಡಬೇಕು, ಎಷ್ಟಿವೆ, ಒನ್ ಟೂ ತ್ರೀ ಫೋರ್ ಫೈವ್. ಸೊ ಫೈವ್ ಇವೆ ನಂಬರ್ ಆಫ್ ಸಿರೀಸ್, ಸೊ ಫೈವ್ ಆ್ಯಸ್ ಇಟ್ ಈಸ್ ಇಡಬೇಕು. ಓಕೆ, ಸೊ ಟೂ ಪ್ಲಸ್ ಫೈವ್ ಒಂದ್ಲ ಫೈವ್ ಒಂದ್ಲ, ಸೊ ಉಳಿತಷ್ಟು ಒನ್ ಉಳಿತು. ಓಕೆ, ಟೂ ಪ್ಲಸ್ ಒನ್ ಮಾಡಿದ್ರೆ ಸೊ ತ್ರೀ, ತ್ರೀ ಇಸ್ ಆನ್ಸರ್. ಸೊ ಇಷ್ಟೇ ಏನಿದೆ ಅಂದರೆ ಇಂಡಿವಿಜುವಲ್ ಸಿರೀಸ್ ಇದೆ. ಓಕೆ,